ಹಾಯ್, ನಾನು ಹರ್ಷ ಫ್ರಮ್ ಸಿತತ್ವ. ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಒಂದು ಗೇಮಿಂಗ್ ಮೌಸನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಒಂದು ಗೇಮಿಂಗ್ ಮೌಸನ್ನು ತೊಗೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇದ್ದರೆ ಈ ಒಂದು ಫ್ಲಿಪ್ಕಾರ್ಟ್ ಸ್ಮಾರ್ಟ್ಬೈ ಕಂಪನಿಯ ಡ್ಯಾಶ್ ಸೀರೀಸ್ G74 ಗೇಮಿಂಗ್ ಮೌಸನ್ನು ನೀವು ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟ್ನ ಮುಖಾಂತರ. ಇದರಲ್ಲಿ G74 ಇಲ್ಲಿ ನೋಡ್ತಾ ಇರುವಂಥದ್ದು ಮೊದಲನೇದಾಗಿ ಬಾಕ್ಸಲ್ಲಿ ಮೌಸ್ ಸಿಗ್ತಾ ಇದೆ. ಅದರ ಜೊತೆಗೆ ಒಂದು ವೆಲ್ಕಮ್ ಕಾರ್ಡ್ನ ಸಹ ಕೊಟ್ಟಿರುವಂಥದ್ದು, ಅದರ ಜೊತೆಗೆ ಒಂದು ಯೂಸರ್ ಗೈಡನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಕ್ವಿಕ್ಕಾಗಿ ನೀವು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಹೇಗೆ ಯೂಸ್ ಮಾಡೋದು, ಪ್ರತಿಯೊಂದು ಇದರಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಬಟನ್ಸ್ ಏನು ವರ್ಕ್ ಆಗುತ್ತೆ ಅಂತ ಸಹ ಕೊಟ್ಟಿದ್ದಾರೆ. ಕನೆಕ್ಟಿವಿಟಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ನೆಕ್ಸ್ಟ್ ಮೌಸನ್ನು ನೋಡೋದಾದರೆ ಮೌಸ್ ಈ ಥರ ಕವರ್ ಆಗಿ ಬಂದಿರುತ್ತೆ. ಒಂದು ಬೇರ್ಡೆಡ್ ವೈರ್ನ ಕೊಟ್ಟಿರ್ತಾರೆ. ಇದು ವೈರ್ ಕ್ವಾಲಿಟಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ ಒಂದು ಮೌಸ್ ಬ್ಲ್ಯಾಕ್ ಕಲರ್ ಇರುವಂಥದ್ದು, ಸೈಡಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಲೈಟ್ ಬರುತ್ತೆ. ಸೊ RGB ಲೈಟ್ಸ್ ಬರುತ್ತೆ. 6 ವೈಬ್ರೆಂಟ್ ಕಲರ್ಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಲೆಫ್ಟ್ ಸೈಡಲ್ಲಿ ಒಂದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಬಟನ್ನ ನೋಡ್ತಾ ಇದ್ದೀವಿ. ಮೇಲ್ಭಾಗದಲ್ಲಿ ಲೆಫ್ಟ್ ರೈಟ್ ಒಂದು ಸ್ಕ್ರಾಲ್ ವೀಲ್ ಜೊತೆಗೆ ಒಂದು DPI ಬಟನ್ನ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಇದರ ಒಂದು ವೆಯ್ಟ್ ಬಂದು 134 ಗ್ರಾಮ್, ಒಂದು ಡೀಸೆಂಟ್ ವೆಯ್ಟ್ ಅಂತ ಹೇಳ್ಬೋದು. ಇದರ ವಿಡ್ತ್ ಬಂದು 67 mm, ಹೈಟ್ 40 mm, ಜೊತೆಗೆ ಇದರ ಡೆಪ್ತ್ 127 mm. ಸೊ ಇದು ಇಷ್ಟು ಡೈಮೆನ್ಷನ್ಸ್ ಈ ಒಂದು ಮೌಸ್ನಲ್ಲಿ. ಸೊ ಬೇರ್ಡೆಡ್ ಕೇಬಲ್ ನಿಮಗೆ ನಾರ್ಮಲ್ ಕೇಬಲ್ಗಿಂತ ಒಂದು ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಜೊತೆಗೆ ಇದು USB ನೋಡ್ತಾ ಇದ್ದೀವಿ, ನಾವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ನೋಡ್ತಾ ಇದ್ದೀವಿ. USB 2.0 ಟೆಕ್ನಾಲಜಿಯಲ್ಲಿ ಇದು ರನ್ ಆಗುತ್ತೆ. ಇದು ವಿಂಡೋಸ್ XP ಇಂದ ಹಿಡಿದು ವಿಂಡೋಸ್ 10 ವರೆಗೂ, ಜೊತೆಗೆ ಲಿನಕ್ಸ್, Mac OS X ಮತ್ತು ಅದಕ್ಕಿಂತ ಮೇಲ್ಪಟ್ಟಿನ OS ನಲ್ಲಿ ಇದು ಸಪೋರ್ಟ್ ಮಾಡುತ್ತೆ. ನಾವಿವಾಗ ಲೈಟ್ನ ನೋಡ್ತಾ ಇದ್ದೀವಿ ಮೌಸಲ್ಲಿ ಹೇಗೆ ಲೈಟ್ ಹಚ್ಕೋತಾ ಇದೆ ಅಂತ, ಡಿಫ್ರೆಂಟಾಗಿ ಲೈಟ್ ಗ್ಲೋ ಆಗ್ತಾ ಇರುತ್ತೆ. ಜೊತೆಗೆ ಇಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಸೆನ್ಸಿಟಿವಿಟಿನ ನಾವು ಚೇಂಜ್ ಮಾಡ್ಕೋಬೋದು. ಆಬ್ವಿಯಸ್ಲಿ ನಾವು ಈ ಒಂದು PC ಸೆಟ್ಟಿಂಗ್ಸ್ನಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು. ನಾವು ಲೈಟ್ನ ಆಫ್ ಮಾಡ್ತೆ ಆನ್ ಕೂಡ ಮಾಡ್ಕೋಬೋದು. DPI ಬಟನ್ನ 3 ಸೆಕೆಂಡ್ಸ್ ಆನ್ ಮತ್ತು ಆಫ್ ಮಾಡಿ ಇಟ್ಕೋಬೋದು. ಸೊ ಅದ್ರ ಮೂಲಕ ನಮಗೆ ಲೈಟ್ನ ನಾವು ಆನ್ ಮತ್ತು ಆಫ್ ಮಾಡ್ಕೋಬೋದು. ಅದರ ಜೊತೆಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಯಾವ ಥರ ಗ್ಲೋ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಡೀಸೆಂಟಾಗಿದೆ ನೋಡೋದಕ್ಕೆ. ಗೇಮಿಂಗ್ ಮೌಸ್ ತಕ್ಷಣಕ್ಕೆ ನೋಡಿದರೆ ಗೇಮಿಂಗ್ ಮೌಸ್ ಅಂತ ಕಾಣಿಸಲ್ಲ, ಯಾಕೆಂದರೆ ಅದರಲ್ಲಿ ಬಟನ್ಸ್ ನಮಗೆ ಸಡನ್ ಆಗಿ ಕಾಣಿಸಲ್ಲ. ಅದರಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಬರೆದ್ರೆ G74 ಅಂತ, ಅದರ ಮಾಡೆಲ್ನ ನೀವು ಕಂಡುಹಿಡಬೇಕು ಅಂದರೆ ಅದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಈ ಪ್ರಾಡಕ್ಟಿನ ಬೆಸ್ಟ್ ಬೈ ಲಿಂಕ್ನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೂಲಕ ನೀವು ಬೈ ಮಾಡ್ಬೋದು. ಈ ಒಂದು ವಿಡಿಯೋನ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ.